ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈ ತಂಡ ಇದೀಗ ಕಂಪ್ಲೀಟ್ ಮಾಡಿದೆ ಆಟವನ್ನು ಆಡಿ. ಜಾಸ್ ಬಟ್ಲರ್ ಅವರು ಜಂಪ್ ಆಫ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಅವರು ಏನು ಮಾತಾಡ್ತಾರೆ, ದಿನೇಶ್ ಕಾರ್ತಿಕ್ ಅವರು ಪ್ರಮುಖ ಪಂದ್ಯದಲ್ಲಿ ಕೈಕೊಟ್ಟಿದ್ದಾರೆ ವೀಕ್ಷಕರೇ. ಲಾಸ್ಟ್ ಪಂದ್ಯದಲ್ಲೂ ಕೂಡ ಹೇಳ್ಕೊಳ್ಳೋ ಪ್ರದರ್ಶನ ಇರಲಿಲ್ಲ, ಪ್ಲಸ್ ಇವತ್ತಿನ ಪ್ರದರ್ಶನ ಪಂದ್ಯದಲ್ಲೂ ಹೇಳ್ಕೊಳ್ಳೋಂಗಿರಲಿಲ್ಲ, ಪ್ಲಸ್ ವಿಕೆಟ್ ಕೀಪಿಂಗು ಕಳಪೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಕೈಗೆ ಬಂದಂಥ ಕ್ಯಾಚನ್ನು ಕೂಡ ತೂತ್ ಬಿಟ್ಟಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು ಏನು ಹೇಳ್ತಾರೆ ಪಿಚ್ ಬಗ್ಗೆ ಮೊದಲನೇದಾಗಿ ಮಾತಾಡ್ತಾರೆ. ದಿನೇಶ್ ಕಾರ್ತಿಕ್ ಅವರು ಹೇಳೋದೇನಪ್ಪ ಅಂದರೆ, ದಿನೇಶ್ ಕಾರ್ತಿಕ್ ಅವರು ನಮಗೆ ಬೇಜಾರಾಗುತ್ತೆ, ಈ ಒಂದು ಹಂತದಲ್ಲಿ ನಾವು ಬಂದು ಸೋತೋಗಿದ್ದೀರಿ ಅಂತ. ಆದರೆ ಈ ಒಂದು ಹಂತದಲ್ಲಿ ನಾವು ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು, ನಾವು ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಈ ಒಂದು ಪಂದ್ಯವನ್ನು ಸೋತಿದ್ದೀರಿ. ನಮ್ಮ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಕೀಪಿಂಗ್ ಎಲ್ಲ ಕೂಡ ವೀಕ್ ಆಗಿತ್ತು. ಮುಂಬರುವ ಸೀಸನಲ್ಲಿ ನಾವು ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡ್ತೀನಿ ಇಫ್ RCB ತಂಡಕ್ಕೆ ನಾನು ಆಡ್ತಾ ಇದ್ದಾರೆ. ರಿಲೀಸು ಕೂಡ ಮಾಡ್ಬೋದು, ಏನು ಬೇಕಾದ್ರೆ ಕೂಡ ಆಗ್ಬೋದು, ನಾನು ಆಡಿಲ್ದು ಕೂಡ ಇರಬಹುದು ಅಂತ ನಮ್ಮ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ. ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಅವರು ಭಾರತ ತಂಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ, ಖುಷಿಯಾಗುತ್ತೆ RCB ತಂಡದ ಆಟಗಾರರಿಗೆ, ಅಭಿಮಾನಿಗಳಿಗೆ. ಆದರೆ ಕೆಲವು ಬೇಜಾರು ವಿಷಯಗಳು ಕೂಡ ಇದೆ, ಇದನ್ನೆಲ್ಲ RCB ತಂಡ ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಮುಂಬರುವ ಸೀಸನ್ಗಳಲ್ಲಿ ಯಾರಿರ್ತಾರೋ ಯಾರಿರೋ ನಮಗೊಂದು ಕೂಡ ಎಕ್ಸಾಕ್ಟಾಗಿ ಗೊತ್ತಿಲ್ಲ. RCB ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವೀಕ್ಷಕರೇ? ದಿನೇಶ್ ಕಾರ್ತಿಕ್ ಅವರ ಆಟವನ್ನು ನೋಡಿ ನೀವೇನಂತೀರಾ? ಇವತ್ತಿನ ಪಂದ್ಯ ಸೋಲಿಗೆ ಸುಮಾರು ಜನ ಕಾರಣ, ಅವರು ಇವರು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲರೂ ಕಾರಣವೇ ಒಂದು ಕಡೆಯಿಂದ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡಿ.